ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಲ್ಲ ಆ ನೋವು ನಮಗೆ ಹೀಗಾದ್ರೆ ಅವರ ಕುಟುಂಬಸ್ಥರಿಗೆ ಹೇಗೆ ಅನ್ನುವಂಥದ್ದು ಕಾಡ್ತಾ ಇದೆ. ಖುದ್ದು ನಮ್ಮ ಜೊತೆ ಅವರ ಎರಡನೇ ತಾಯಿ ಅಂದರೆ ರಾಜ್ಕುಮಾರ್ ಅವರ ಮೊದಲನೇ ಪುತ್ರಿ ಇದ್ದಾರೆ. ಮೇಡಮ್, ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಎರಡನೇ ತಾಯಿ ನೀವೇ ಅಂದ್ರೇ ಎರಡು ಮಾತು ಇಲ್ವೇ ಇಲ್ಲ, ಯಾಕೆಂದರೆ ಅಮ್ಮ ಹೋದ್ಮೇಲೆ ನೀವೇ ನೋಡ್ಕೋತಾ ಇದ್ರಿ ಈ ಸಂದರ್ಭ. ನಾವು ನಮ್ಮ ಬೆಂಗಳೂರು ಬಂದು ಅಷ್ಟರಲ್ಲಿ ನಾವು ಬೆಂಗಳೂರು ಸದಾಶಿವನಗರ ಅಪ್ಪಾಜಿ ಮನೆ ಬಾಡಿಗೆ ಕೊಟ್ಟಿದ್ರು. ಆಗ ನಮ್ಮ ಮನೇಲಿ ಎಲ್ಲ ಮೂರು ತಿಂಗಳು ಮೂರು ವರ್ಷ ಎಲ್ಲ ಅಲ್ಲೇ ಇದ್ದರು. ಅಪ್ಪು ನಾವೆಲ್ಲ ರೋಡಲ್ಲಿ ನಡ್ಕೊಂಡು ಹೋದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಅಮ್ಮನ ಅಂತ ಕೇಳ್ತಾ ಇದ್ರು ನನ್ನ. ಆವಾಗ ಇಲ್ಲ, ಅವ್ರು ನಮ್ಮ ಅಕ್ಕ ಅಂತ ಹೇಳ್ತಾ ಇದ್ದವು. ಅವನ ಕಳ್ ನಾವೆಲ್ಲ ತಬ್ಲಿಗಳ ಯಾರು ಊಹೆನೇ ಮಾಡಿಲ್ಲ ಮೇಡಮ್ ಇದನ್ನ. ನಮ್ಮ ಕಣ್ ಮುಂದೆ ನಾವು ಸಾಕಿದವ್ರಿಗೆ ಏನು ಆಗಬಾರದು ಅಂತಾರೆ. ಅವನ ಆತ್ಮಕ್ ಶಾಂತಿ ಸಿಗಲಿ. ಅಭಿಮಾನಿಗಳಿಗೆಲ್ಲ ದೊಡ್ಡ ನಮಸ್ಕಾರ. ಅವನ ಮೇಲೆ ಪ್ರೀತಿ ಇಟ್ಟಿರೋದಕ್ಕೆ ತುಂಬ ಸಂತೋಷ ಆಗಿ. ಪೂಜೆ ಮಾಡಿದಾಗ ಎಲ್ಲರೂ ಏನೇನೋ ತಂದರೆ, ನೀವು ಕೇಸರಿ ಬಾತ್ ಮನೆಯಿಂದ ಮಾಡ್ಕೊಂಬಂದ್ರಿ ಅಮ್ಮ, ಅಪ್ಪು ನಿಮ್ಮ ಮನೆಗೆ ಬಂದರೆ ಏನು ಅಡುಗೆ ತಿಂತೀವಿ? ಅವನಿಗೆಲ್ಲ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅವನಿಗೆ. ಈ ಸ್ವೀಟು ನಮ್ಮ ತಂದೆಯವ್ರಿಗೆ ತುಂಬ ಇಷ್ಟ. ನಾನು ಪ್ರತಿಯೊಬ್ಬರು ಬರ್ತ್ಡೇಗೂ, ನಮ್ಮ ಬ್ರದರ್ಸ್ ಯಾರದೇ ಬರ್ತ್ಡೇ ಆಗಲಿ, ನನ್ನ ಸಿಸ್ಟರ್ಸ್ ಬರ್ತ್ಡೇ, ಒತ್ತಿ ಸ್ವೀಟ್ ಮಾಡ್ಕೊಂಬರೋದು ನನಗೆ ಅಭ್ಯಾಸ. ಎಲ್ಲರೂ ನಿಮ್ಮ ಬಗ್ಗೆ ಹೇಳ್ಕೊತಾ ಇದ್ರು, ಎಲ್ಲರೂ ಕ್ಯಾಮ್ರಾ ಮುಂದೆ ಬರದೇ ಇದ್ದವರು, ನೀವೊಬ್ಬರೇ ಬರದೇ ಇದ್ದವರು, ಎಲ್ಲರೂ ಕ್ಯಾಮ್ರಾ ಮುಂದೆ ಬಂದವರು, ಅವ್ರನ್ನೆಲ್ಲ ರೆಡಿ ಮಾಡ್ತಿದ್ದವರೇ ನೀವು ಅಂತ ಹೇಳಿದ್ರು. ಅಮ್ಮ ಮನೆ ಮೇಂಟೈನ್ ಮಾಡ್ತಿದ್ರೆ, ಫೈನಾನ್ಷಿಯಲಿ ಮನೆ ರೆಡಿ ಮಾಡ್ತಿದ್ರಿ ಅಂತ. ನೀವು ರೆಡಿ ಮಾಡಿದ ಹುಡುಗನಿಗೆ ಹಿಂಗಾಗುತ್ತೆ? ತುಂಬ ಕಷ್ಟ ಆಗುತ್ತೆ. ಚಿಕ್ಕ ಮಗುವಿಂದನೂ ನನ್ನ ಜ್ಞಾಪಕ, ಅವನು ಹುಟ್ಟಿದ್ದೆಲ್ಲ ಜ್ಞಾಪಕ ಇದೆ. ತುಂಬ ಕಷ್ಟ ಆಗುತ್ತೆ. ಅವನ ಜೊತೆ ಶೂಟಿಂಗ್ ಎಲ್ಲ ಹೋಗ್ತಾ ಇದ್ವಿ, ವಸಂತ ಗೀತಾ ಹಿಡಿದು ಎಲ್ಲ ಪಿಕ್ಚರು ಜೊತೆಗೆ ಹೋಗ್ತಾ ಇದ್ವಿ. ತುಂಬ ನೋವಾಗುತ್ತಮ್ಮ, ಏನು ಹೇಳೋದಂತ ನಂಗೆ ಗೊತ್ತಾಗ್ತೆ. ಸಿನಿಮಾದಲ್ಲಿ ಅಪ್ಪು ಇಲ್ಲ ಅನ್ನೋದೇ ಯಾರು ಒಪ್ಕೊಳ್ಳಲ್ಲ ಅಮ್ಮ. ಯಾರಿವನು ಸಿನಿಮಾ ಇರ್ಬೋದು, ವಸಂತ ಗೀತಾ ಯಾವುದೋ ಒಂದು ಗಾಡಿ ಆಕ್ಸಿಡೆಂಟ್ ಅಲ್ಲೇ ಜನ ಕಿರ್ಚ್ಕೋತಿದ್ರು, ಇವತ್ತು ನಿಜವಾಗ್ಲೂ ಅಪ್ಪು ಇಲ್ಲ. ತುಂಬ ಕಷ್ಟ ಆಗುತ್ತಮ್ಮ, ಎಲ್ಲೆಲ್ಲಿ ನೋಡಿದ್ರು ಅವನೇ ಇದ್ದಾನೆ. ಬೇಜಾರಾಗುತ್ತೆ ನೋಡಕ್ಕೆ. ಈ ನಡುವೆ ತುಂಬ ಅಪರೂಪ ಆಗಿದ್ದಮ್ಮ, ಅವ್ನು ತುಂಬ ಬ್ಯುಸಿ ಇರ್ತಿದ್ದ, ನಾವೇ ಹೋಗ್ತಾ ಇದ್ವಿ ನೋಡಕ್ಕೆ. ಒಂದೇ ಒಂದು ಫೋಟೋ ಸಾಕು ಅಂತ ಹೇಳಿ ಕಾಯ್ದಿರೋರು ಇವರೆಲ್ಲರೂ. ನಿಮ್ಮ ಜೊತೆ ಹುಟ್ಟಿದ ತಮ್ಮ, ಜೊತೆಗೆ ತಾಯಿ ಥರ ಲೆಕ್ಕ, ಯಾಕಂದ್ರೆ ನಿಮಗೂ ಅವ್ರಿಗೂ ಎಷ್ಟು ಅಂತರ ಇತ್ತು? 12 ವರ್ಷ ವ್ಯತ್ಯಾಸ. ಅಲ್ಲಿಗೆ ಸ್ವಂತ ಮಗನ ಲೆಕ್ಕ. ಹೌದು. ಅಲ್ಲ, ಸ್ನಾನ ಮಾಡಿಸೋದು, ಬಟ್ಟೆ ಹಾಕೋದು ಮಾಡ್ತಾ ಇದ್ದೆ. ಎಲ್ಲ ತಮ್ಮಂದಿರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಹೆಮ್ಮೆ ಪುನೀತ್ ಅಂದರೆ. ಫಿಟ್ನೆಸ್ ಅಲ್ಲೆಲ್ಲ ನನ್ನ ತಮ್ಮನ ಜೊತೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಳಕ್ಕೆ ತುಂಬ ಜನ ಕಾಯ್ತಿದ್ರು. ಈಗ ಅವರೆಲ್ರಿಗೂ ಏನು ಹೇಳ್ತೀರಿ ನೀವು ಮನೆಯವರಾಗಿ ಮಿಸ್ ಮಾಡ್ತೀರಿ? ನಿಮ್ಮ ಅವ್ರ ಮನಸ್ಸೊಳಗೆ ಅವನು ಇದಾನಲ್ಲ, ಅದರಿಂದ ನಾವೇನು ಅವರೇ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ನಾವೇನು ಹೇಳೋದಂತೆ ಅನ್ನೋದು ಏನಿಲ್ಲ. ಸಮಾಜಕ್ಕೆ ಅವ್ರ ಕೆಲಸ, ಅವ್ರು ಇದ್ದಾಗ ಇಷ್ಟು ಪ್ರಚಾರದಕ್ಕಿಂತ ಅವ್ರು ಇಲ್ಲದೇ ಇದ್ದಾಗ ಇಷ್ಟೊಂದು ಜನಕ್ಕೆ ಸಹಾಯ ಮಾಡ್ತಿದ್ರು ಅಂತ ಗೊತ್ತಿತ್ತಾ? ನಮ್ಗೆ ಗೊತ್ತಿರಲಿಲ್ಲಮ್ಮ, ಖಂಡಿತ ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ, ಹೇಳೇ ಇಲ್ಲ. ನಮಗೂ ಇವತ್ತೇ ಇವಾಗಲೇ ಗೊತ್ತಾಗಿದ್ದು ಅದು. ಇಂಥ ತಮ್ಮನ ಬಗ್ಗೆ ಹೆಮ್ಮೆ ಅನಿಸ್ತಿಲ್ವಾ? ನಾನು ಪುಣ್ಯ, ನಾವೆಲ್ಲ ಪುಣ್ಯ ಮಾಡಿದ್ವಿ ಅವನ ಜೊತೆ ಹುಟ್ಟಕ್ಕೆ. ಏನು ಅಡುಗೆ ಜಾಸ್ತಿ ಇಷ್ಟ, ನೀವು ಅಡುಗೆ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳ್ತಿದ್ರು ಎಲ್ಲರೂ. ಪೂರ್ಣಿಮಾ ಅವ್ರಿಗಿಂತ ಬೇರೆ ಎಲ್ಲ ಅವ್ರ ಮನೇಲಿ ಮಾಡೋ ಅಡುಗೆಗಿಂತ ಅಡುಗೆ ಚೆನ್ನಾಗಿ ಮಾಡ್ತೀರಿ. ನೀವು ಯಾವ ಅಡುಗೆ ಇಷ್ಟ ಅವನಿಗೆಲ್ಲ? ನಾನು ಏನು ಮಾಡಿದ್ರು ಇಷ್ಟ, ಚೈನೀಸ್ ಫ್ರೈಡ್ ರೈಸು, ಮಂಚೂರಿ ಅವೆಲ್ಲ ಮಾಡೋದು, ಚಿಲ್ಲಿ ಚಿಕನ್ ಅವೆಲ್ಲ ಮಾಡೋದು ತುಂಬ ಇಷ್ಟ ಆಗ್ತಾಯಿತ್ತು. ರೀಸೆಂಟಾಗಿ ನಮ್ಮ ಅಪ್ಪಾಜಿ ಮನೇಲಿ ಮಸಾಲೆ ಚಿತ್ರಾನ್ನ ತುಂಬ ಮಾಡ್ತಿದ್ವಿ. ಅವನು ಫೋನ್ ಮಾಡಿ ಒಂದು ದಿವಸ ಕೇಳ್ದ, ಅದು ರೆಸಿಪಿ ಹೇಳು ಲಕ್ಷ್ಮಿ, ನಾನು ಮಾಡಬೇಕು ಅದನ್ನು ಅಂತ. ಒಂದು ದಿವಸ ಎಲ್ಲ ಬರ್ಕೊಂಡು ಮಾಡಿಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು, ಇನ್ನೊಂದು ದಿವಸ ನಿಮ್ಮ ಮನೆಗೆ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದ. ಏನಂತ ಕರಿತಾ ಇದ್ದಿದ್ದು ಅಮ್ಮ ನಿಮ್ಮನ್ನ? ನನ್ನ ಲಕ್ಷ್ಮಿ ಅಂತಲೇ ಕರಿತೇವೆ. ಹಾಂ, ಅದು ನಾವೆಲ್ಲ ಜೊತೆಲೆ ಬೆಳೆದಿದ್ದಲ್ಲ, ಆ ಒಂದು ಇದು ಇರಲಿಲ್ಲ, ಭೇದ ಭಾವ ಇರಲಿಲ್ಲ ನಮಗೆ, ಅಕ್ಕ ಅಣ್ಣ ಅಂತ ಎಲ್ಲ ಎಲ್ಲರೂ ಹೆಸರಿಡ್ದೆ ಕರಿತಾ ಇದ್ದಿದ್ದು. ಪವರ್ ಸ್ಟಾರ್ ಒಂದು ಕಡೆ ಇಡೀ ಕರ್ನಾಟಕದ ನಂಬರ್ ಒನ್ ಕನ್ನಡ ಅಂತಂದರೆ ರಾಜ್ಕುಮಾರ್ ಅವ್ರ ಮಗಳು, ಇನ್ನೊಂದು ಕಡೆ ಪವರ್ ಸ್ಟಾರ್ ಅಕ್ಕ. ಈ ಸಂದರ್ಭದಲ್ಲಿ ಇವಾಗೆಲ್ಲ ನೀವು ಹೇಳ್ತಿದ್ರಿ ಹಳೆಯದೆಲ್ಲ ಮೆಲುಕು ಹಾಕ್ತಿದ್ರಿ, ಯಾವ ಬಟ್ಟೆ ಇಷ್ಟ ಆಗ್ತಿತ್ತು, ಲಾಸ್ಟ್ ಟೈಮ್ ಯಾವಾಗ ಮೀಟ್ ಮಾಡಿದ್ರಿ? ಲಾಸ್ಟ್ ಟೈಮು ನಮ್ಮ ಮನೆಯವ್ರದ್ದು ಒಂದು ಮದುವೆ ಇತ್ತು, ನಮ್ಮ ರಿಲೇಷನ್ ಅವ್ರದ್ದು, ಸುರೇಶ್ ಅಂತ ಇದ್ದಾರೆ ಅವ್ರು, ಸರೋಜ ಅಂತ ಅವ್ರ ಮಗನದು ಮದುವೆ ಇತ್ತು, ಅಲ್ಲಿ ಮೀಟ್ ಮಾಡಿದ್ವಿ. ಅದು ನೆಕ್ಸ್ಟ್ ಡೇ ಒಂದು ಊಟದ್ದು ಪ್ರೋಗ್ರಾಮ್ ಇತ್ತು ಒಂದು ಹೋಟ್ಲಲ್ಲಿ, ಅಲ್ಲಿ ಮೀಟ್ ಮಾಡಿದ್ದೆ ಲಾಸ್ಟ್ ಅಮ್ಮ. ನಾನು ಈ ವಿಚಾರ ಹೆಂಗೆ ಗೊತ್ತಾಯ್ತಮ್ಮ, ಹೆಂಗೆ ಗೊತ್ತಾಯ್ತು ಈ ಪ್ರೋಸೆಸ್ ಎಲ್ಲ? ಒಬ್ಬರು ಯಾರೋ ಫೋನ್ ಮಾಡಿದ್ರು, ತ್ಯಾಗು ಅಣ್ಣ ಅಂತ ಇದ್ದಾರೆ,
ಅವರು ಈ ಥರ ಅಮ್ಮ ಅಪ್ಪಗೆ ಏನಾಗಿದೆಯಮ್ಮ ಚೆನ್ನಾಗಿದ್ದಾರ ಅಂತಾರ ಹಾಸ್ಪಿಟ್ಲಲ್ಲಿದ್ದಾರಂತೆಲ್ಲ ಟಿ ವಿಲಿ ಬರ್ತಾ ಇದೆ. ಹೌದಾ, ಏನಿಲ್ವಲ್ಲ, ನಾವು ಇಲ್ಲೇ ಇದ್ವಿ, ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ವಿ. ಆಮೇಲೆ ಇಲ್ಲ ಅಮ್ಮ ನೋಡಿ ಟಿ ವಿ ಹಾಕಿ ನೋಡಿದ ತಕ್ಷಣ ಇಲ್ಲ ಹುಷಾರಿಲ್ಲ, ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ದಾರೆ ಅಂತ. ಆವಾಗ ನಾನು ಅಶ್ವಿನಿ ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರ ಫೋನ್ ಎತ್ತಿರಲಿಲ್ಲ. ಮತ್ತೆ ಮಂಗಳ ಅವ್ರಿಗೆ ಫೋನ್ ಮಾಡಿದ್ದೆ, ಅವಾಗ ಹೇಳಿಲ್ಲ ಅಪ್ಪು ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಾಕ ಅಂತ. ಏನು ಹೇಳ್ತಿದ್ಯಮ್ಮ ಮಂಗಳ, ನಂಗೆ ನಂಬಕ್ಕಾಗ್ತಿ ಇಲ್ಲ ನಿಜ ಅಕ್ಕ ಅಂದಾಗ ನನಗೆ ಏನು ಮಾಡಿದ್ನ ಅವಾಗ ಅಂತ ನನಗೆ ಅರ್ಥ ಆಗಲಿಲ್ಲ ಅಮ್ಮ ನಿಜವಾಗ. ಅಪ್ಪನ ವಿಚಾರ ಹೊರತುಪಡಿಸಿದ್ರೆ ಅವಾಗ ಅಹಿತಕರ ಅಡೆತಡೆ ತುಂಬ ನಡೀತು. ಅಪ್ಪು ಅಂದರೆ ಶಿಸ್ತು, ಅವ್ರ ವಿಚಾರದಲ್ಲಿ ಅಭಿಮಾನಿಗಳು ಶಿಸ್ತಾಗಿ ನೋಡಿಕೊಂಡ್ರು. ಮತ್ತೆ ಪ್ರೀತಿನ ಇವತ್ತಿಗೂ ಮರ್ತೇ ಇಲ್ಲ ಅಮ್ಮ, 10-15 ದಿನ, ಒಂದು ವಾರ ಆದರೆ ಕಾರ್ಯ ಆದರೆ ಮರ್ತು ಬಿಡ್ತಾರೆ. ಸ್ವಂತ ಸಂಬಂಧಿಕರು ಅಪ್ಪು ವಿಚಾರ ಜನ ಮರಿತಾನೆ ಇಲ್ಲ. ಏನು ಅವನು ಪ್ರತಿಯೊಂದು ಮಕ್ಕಳಲ್ಲೂ ಅವನಿದ್ದಾನೆ ಅಂದರೆ ದೇವ್ರ ಸ್ವರೂಪ ಮಕ್ಕಳು, ಮಕ್ಕಳಲ್ಲೂ ಅವನಿದ್ದಾನೆ ಅಂದರೆ ಅದು ಏನು ಅಂತ ಹೇಳೋಕ್ಕಾಗ್ತಾ ಇಲ್ಲ ಅಮ್ಮ ನನಗೆ. ಅಮ್ಮ ಅಪ್ಪನ ಬಿಟ್ಟರೆ ನೆಕ್ಸ್ಟು ಅಪ್ಪನ ಥರ ಯಾರಾದರೂ ಅಣ್ಣ ತಂದಿರಿದ್ದಾರೆ ಅಂದರೆ ಅದು ಅಪ್ಪು ಅಂತ ಅನಿಸ್ತೀನಿ. ಹೌದು, ಖಂಡಿತ ಅನಿಸ್ತದೆ. ಖುಷಿ ಆಯ್ತಮ್ಮ, ಅಪ್ಪಾಜಿನೂ ಕೊಟ್ಟಿದ್ರು, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೊಡಬೇಕು ಅಂತ ಅಪ್ಪಾಜಿ ಹೇಳಿದ್ದಾರೆ, ಅದರಿಂದ ಅದನ್ನು ಪಾಲಿಸಿದ್ದಾನೆ ಅವನು. ಖುಷಿ ಆಯ್ತು. ನೀವು ಫ್ಯಾಮಿಲಿ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಕೇಳೋಕ್ಕಾಗಲ್ಲ. ಅಶ್ವಿನಿ ಅವ್ರು ಬರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಪರಿಸ್ಥಿತಿ ತುಂಬ ಕಷ್ಟ ಆಗಿಬಿಟ್ಟಿದೆಯಮ್ಮ. ಸಮಾಜ ಒಂದು ಕಡೆ ಅವ್ರು ಮಾಡಿರೋ ಸಮಾಜ ಕಾರ್ಯಗಳನ್ನ ಮಾಡಬೇಕು, ಇನ್ನೊಂದು ಕಡೆ ಇದು ಮಾಡಬೇಕು, ನೀವೆಲ್ಲ ಹೇಗೆ ಬೆನ್ನೆಲುಬಾಗಿರ್ತೀವಿ? ನಾವು ಯಾವಾಗಲೂ ಅವ್ರಿಗೆ ಒಳ್ಳೆಯದೇ ಅರಸ್ತಾ ಇರ್ತೀವಿ ಅಮ್ಮ. ಅವ್ರು ಚೆನ್ನಾಗಿರಬೇಕು, ನಮ್ಮ ಅಶ್ವಿನಿ ಮಕ್ಕಳು ಯಾವಾಗಲೂ ಚೆನ್ನಾಗಿರಬೇಕು. ಇನ್ಮೇಲೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಅವಳನ್ನ ನೋಡ್ತಾ ಇರ್ತೀವಿ, ನಮ್ಗೆ ಖುಷಿ ಆಗುತ್ತೆ. ಅವಳನ್ನಲ್ಲಿ ಅಪ್ಪನ್ನೆಲ್ಲ ನೋಡ್ಕೋತೀವಿ ನಮ್ಮ ಮಕ್ಕಳಲ್ಲಿ ಅವಳಲ್ಲಿ. ಮನೆ ಸಾಕಿದ ಮಗು ಇನ್ನಿಲ್ಲ, ಇನ್ನೇನಿದ್ರು ಬೇರೆನೆ ವೇಸ್ಟೇ ಅದು ಅನ್ನುವಂಥ ಅಕ್ಕ. ಸೊ ಇಡೀ ಫ್ಯಾಮಿಲಿ ಇವತ್ತು ಕಣ್ಣೀರಲ್ಲಿ ಮುಳುಗಿದೆ. ಬೆಂಗಳೂರಿನ ಕ್ಯಾಮ್ಸನ್ ರವಿ ಹಾಗೂ ಲೋಕೇಶ್ ಜೊತೆ ನಂದಿನಿ, ಪಬ್ಲಿಕ್ ಟಿವಿ.